ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಾರ್ಮಿಕ ಇಲಾಖೆ ಇಂದ ದೊರೆತಕ್ಕಂಥ ಒಂದು ಸೌಲಭ್ಯದ ಬಗ್ಗೆ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತಾಯಿದ್ದೀನಿ. ತಪ್ಪದೆ ಅದನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋಂಗೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿರತಕ್ಕಂಥ ಕಾರ್ಮಿಕರಿಗೆ ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರ ಏನಪ್ಪ ಅಂದರೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ 1 ಲಕ್ಷ ರೂಪಾಯಿವರೆಗೆ ಕೂಡ ಉಚಿತವಾಗಿ ನೀವು ಏನಂದರೆ ನಿಮ್ಮ ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಅವರಿಗೆ 1 ಲಕ್ಷ ರೂಪಾಯಿ ಉಚಿತವಾಗಿ ಸರ್ಕಾರದ ವತಿಯಿಂದ ಕೂಡ ಕೊಡಿಸ್ಬೋದು. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ಥರ ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಮದುವೆ ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಮದುವೆ ಸಹಾಯಧನ ಹಾಗೂ ಗೃಹಲಕ್ಷ್ಮಿ ಬಾಂಡ್ ಯೋಜನೆ ಅಂತ ಏನು ಕರಿತೀವಿ, ಈ ಲಕ್ಷ್ಮೀ ಬಾಂಡ್ ಯೋಜನೆ, ಗೃಹಲಕ್ಷ್ಮಿ ಬಾಂಡ್ ಯೋಜನೆ, ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಕರಿತಿಲ್ಲ. ಸೊ ಈ ಯೋಜನೆಗೆ ನೀವು ಯಾವ ಥರ ಅರ್ಜಿ ಸಲ್ಲಿಸಬೇಕಿತ್ತು ಅಂದರೆ, ಮೊದಲನೇದಾಗಿ ಕರ್ನಾಟಕ ಬೋರ್ಡ್ ವೆಲ್ಫೇರ್ ಬೋರ್ಡ್ ಅಂತ ಏನು ಕರಿತೀವಿ, ಸೊ ಕರ್ನಾಟಕ .gov.in ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಕರ್ನಾಟಕ ಕಟ್ಟಡ ಆಗಿತ್ತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಮದುವೆ ಸಹಾಯಧನ ಅಥವಾ ಗೃಹಲಕ್ಷ್ಮಿ ಭಾಗ್ಯ ಬಾಂಡ್ ಯೋಜನೆಗೆ ಇರ್ತಕ್ಕಂಥ ನಿಯಮಗಳು ಏನು ಅಂತ ತಿಳಿದುಕೊಳ್ತಾ ಹೋಗೋಣ. ನೋಂದಾಯಿತ ಫಸ್ಟ್ಗೆ ನೀವು ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿರ್ಬೇಕು. ಮೊದಲನೇದಾಗಿ ನೋಂದಾಯಿತ ನಿರ್ಮಾಣ ಕಾರ್ಮಿಕರ ಮೊದಲನೇ ಮದುವೆ ಅಥವಾ ಅವಳ ಅವಲಂಬಿತರ ಮದುವೆ ನೀಡುವ ಸಹಾಯಧನ ಅಂತ ಕರಿತೀವಿ. ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿ ಏನಪ್ಪ ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಂದ ಅರ್ಜಿಯನ್ನು ಸ್ವೀಕರಿಸಬೇಕಾಗತ್ತೆ. ಅರ್ಜಿಯಿಂದ ಮೊದಲನೇ ಮದುವೆಗಾಗಿ ಅಥವಾ ಅವಲಂಬಿತ ಮಕ್ಕಳಿಗಾಗಿ ಮದುವೆ ವೆಚ್ಚವನ್ನು ಭರಿಸಲಿಕ್ಕೆ ಸಹಾಯಧನ 50,000 ರೂಪಾಯಿ ಕೂಡ ನೀವು ಮಂಜೂರು ಮಾಡ್ತಾರೆ. ಅಂದರೆ ನೀವು ಮೊದಲನೇ ಮದುವೆ ಆಗ್ತಾ ಇದೆ ಅಂತೇಳಿ ಅವರು ಶ್ಯೂರಿಟಿ ಒಂದು ಬಾಂಡ್ನ ಬರೆದುಕೊಟ್ರೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ನಿಮಗೆ 50,000 ರೂಪಾಯಿ ಕೂಡ ಏನಿದೆ ಮಂಜೂರು ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಕೆಲವು ಷರತ್ತುಗಳನ್ನು ಹಾಕಿದ್ದಾರೆ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಯಾವ ಷರತ್ತುಗಳು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ನೋಂದಾಯಿತ ನಿರ್ಮಾಣ ಕಾರ್ಮಿಕರು ಮದುವೆ ಸಹಾಯಧನ ಪಡೆಯಲು ಮದುವೆ ಆದ ದಿನಾಂಕದ ನೋಂದಣಿ ದಿನಾಂಕದವರೆಗೆ 1 ವರ್ಷ ಸದಸ್ಯತ್ವ ಪೂರೈಸಿರಬೇಕು. ಅಂದರೆ 1 ವರ್ಷ ಕಂಪಲ್ಸರಿಯಾಗಿ ನೀವು ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿರಬೇಕು. ಅದರ ಜೊತೆಗೆ ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಕುಟುಂಬವು 2 ಬಾರಿ ಮಾತ್ರ ಸಹಾಯಧನ ಪಡೀಲಿಕ್ಕೆ ಸಾಧ್ಯವಾಗಿರುತ್ತದೆ. ಅಂದರೆ 2 ಸಾರಿ ಮಾತ್ರ ನೀವು ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿ ಸಹಾಯಧನ ಪಡೀಲಿಕ್ಕೆ 1 ವರ್ಷ ಕಂಪ್ಲೀಟ್ ಮಾಡಿದ್ದು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಮಂಡಳಿ ಕಾರ್ಯದರ್ಶಿ ಅಥವಾ ಅವನ ಪರವಾಗಿ ನಿಮಗೇನಪ್ಪ ಅಂದರೆ ಸಹಾಯಧನ ಪಡಿಬೇಕಿತ್ತಪ್ಪ ಅಂದರೆ ಕಾರ್ಮಿಕ ಕುಟುಂಬ 2 ಬಾರಿ ಮಾತ್ರ ಸಹಾಯಧನ ಪಡಲಿಕ್ಕೆ ಸಾಧ್ಯವಾಗಿರುತ್ತದೆ. ಮತ್ತು ನೋಂದಾಯಿತ ನಿರ್ಮಾಣ ಕಾರ್ಮಿಕರ ಕುಟುಂಬದಲ್ಲಿರುವ ನೋಂದಾಯಿತ ನೀವು ಒಂದು ನಿರ್ದಿಷ್ಟವಾದ ಮದುವೆಗೆ ಒಂದೇ ಸಹಾಯಧನ ಹಕ್ಕು ಸಾಧಿಸಲಿಕ್ಕೆ ಸಹಾಯವಾಗುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ನೋಡಿ ಇನ್ನೊಂದು ಕಂಡೀಷನ್ಸ್ ಹಾಕಿದ್ದಾರೆ, ನೋಂದಾಯಿತ ಕಾರ್ಮಿಕರು ಯಾವುದೇ ಬಾಕಿ ಇಲ್ಲದಂತೆ ಪೂರ್ಣವಾಗಿ ವಂತಿಗೆನ ಮಂಡಳಿಗೆ ಪಾವತಿಸಿರಬೇಕು. ಮುಂಚೆ ಏನಾದರೂ ನೀವು ಪಡ್ಕೊಂಡಿದ್ರಂದರೆ ಆ ವಂತಿಗೆ ಯಾವುದೇ ಒಂದು ಸಾಲ ನಿಮ್ಮ ಮೇಲೆ ಇರಬಾರ್ದು ನೀವು ಪಾವತಿ ಮಾಡೋಕ್ಕಿಂತ ಬಂದರೆ. ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಮಗ ಅಥವಾ ಮಗಳು ಮದುವೆ ಸಹಾಯಧನ ಪಡೀಲಿಕ್ಕೆ ವಿವಾಹ ನಿಯಮದಡಿ ಸೂಚಿಸುವ ವಯಸ್ಸನ್ನು ಕೂಡ ತಲುಪಬೇಕು. ಅಂದರೆ ಹೆಣ್ಣುಮಕ್ಕಳಿಗೆ 18 ವರ್ಷ, ಗಂಡು ಮಕ್ಕಳಿಗೆ 21 ವರ್ಷ ಆಗಿರಬೇಕು. ವಿವಾಹ ನೋಂದಣಾಧಿಕಾರಿಯಿಂದ ಪಡೆದ ವಿವಾಹ ನೋಂದನ ಪ್ರಪತ್ರವನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. ವಧುವಿನ ಹೆಸರಲ್ಲಿ ಕನಿಷ್ಠ 3 ವರ್ಷದವರೆಗೆ ಕೂಡ ನಿಶ್ಚಿತ ಠೇವಣಿ ರೂಪದಲ್ಲಿ ಅಥವಾ ಬಾಂಡ್ ರೂಪದಲ್ಲಿ ಶೇಕಡ 50% ಸಹಾಯಧನವನ್ನು ಕೂಡ ಇರಿಸಿರಬೇಕು. ಗೃಹಲಕ್ಷ್ಮಿ ಬಾಂಡ್ 250% ಅವರ ಖಾತೆಗೆ ಸರ್ಕಾರದ ವತಿಯಿಂದ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಸಹಾಯಧನವನ್ನು ಅವರಿಗೆ ನೀಡ್ತಾರೆ ಫ್ರೆಂಡ್ಸ್. ಇದಕ್ಕೋಸ್ಕರ ನೀವು ನಮೂನೆ 23 ಅಂತ ಅರ್ಜಿ ಕೇಳ್ತಾರೆ. ಸೊ ಅರ್ಜಿನ ನೀವು ಸಲ್ಲಿಸಬೇಕಾಗುತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಗೆ. ಸೊ ಅದ್ರ ಜೊತೆಗೆ ಪೂರ್ವಾಗಿರ್ತ ದಾಖಲೆಗಳು ನೋಡಿ ಫ್ರೆಂಡ್ಸ್, ಏನಪ್ಪ ಫಲಾನುಭವಿ ನೋಂದಣಿ 1 ವರ್ಷದ ನಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ, ಅಂದರೆ ಮಿನಿಮಮ್ 1 ವರ್ಷ ಆಗಿರಬೇಕು. ವಂತಿಕೆ ಪ್ರಮಾಣಪತ್ರವನ್ನು ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಸಲ್ಲಿಸಬೇಕು. ಉದ್ಯೋಗ ದೃಢೀಕರಣ ಪ್ರಮಾಣಪತ್ರ ಇರಬೇಕು. ಬ್ಯಾಂಕ್ ಖಾತೆ ವಿವರಣೆ ಕೊಡಬೇಕು. ವಿವಾಹ ನೋಂದಣಿಕರಿಂದ ಪಡೆದ ವಿವಾಹ ನೋಂದನ ಪತ್ರ ಇರಬೇಕು. ಮದುವೆ ಆಮಂತ್ರಣ ಪತ್ರ ಇರಬೇಕು. ಮದುವೆ ಕರ್ನಾಟಕ ರಾಜ್ಯದ ಹೊರಗೆ ಜರುಗುದಿಲ್ಲ ಅಫಿಡವಿಟ್ ಕೂಡ ಸಲ್ಲಿಸಬೇಕಾಗುತ್ತೆ. ರೇಷನ್ ಕಾರ್ಡು ಮತ್ತು ಮದುವೆ ಆದ 6 ತಿಂಗಳಿಗೆ ಅರ್ಜಿನ ಕೂಡ ಸಲ್ಲಿಸಬೇಕು. ಇದು ಕಂಡೀಷನ್ಸು. ಇದ್ರ ಜೊತೆಗೆ ನೋಡಿ, ನಿಮಗೆ ಈ ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಅರ್ಜಿ ಶುಲ್ಕ ಯಾವುದೇ ಇರೋದಿಲ್ಲ. 60 ದಿನಗಳವರೆಗೆ ಟೈಮ್ ಇರುತ್ತೆ. ಅರ್ಜಿದಾರನ ಅರ್ಜಿ ಸಲ್ಲಿಸಿದ ನಂತರ ವಂತಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸೋದು ಮತ್ತು ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಅರ್ಜಿ ಪ್ರಕ್ರಿಯೆ ಪರಿಶೀಲನೆ ಮಾಡಿಕೊಂಡು ನಿಮಗೇನಪ್ಪ ಅಂದರೆ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಬಾಂಡ್ ಮತ್ತು ಮದುವೆ ಸಹಾಯಧನಕ್ಕಾಗಿ ನೀವು ಅರ್ಜಿನ ಕೂಡ ಪಡ್ಕೋಬೋದು ಫ್ರೆಂಡ್ಸ್. ಇದು ಏನಪ್ಪ ಅಂದರೆ ಮದುವೆ ಸಹಾಯಧನ, ಗೃಹಲಕ್ಷ್ಮಿ ಬಾಂಡ್ ಯಾವ ಥರ ಮಾಡಿಸ್ಬೇಕು, ಮತ್ತು 50,000 ರೂಪಾಯಿ ನೀವು ಏನಾದರೂ ಫಸ್ಟ್ ಟೈಮ್ ನೀವು ಮಾಡಿಸಿ ಇಟ್ಬಿಟ್ರೆ ಅಂದರೆ ಗೌರ್ಮೆಂಟ್ ನಿಮಗೆ 1 ಲಕ್ಷ ರೂಪಾಯಿ ಕೂಡ ಅವ್ರು 18 ವರ್ಷ ಹುಟ್ಟಿದ ಮೇಲೆ ನಿಮಗೆ ಏನಪ್ಪ ಅಂತಂದರೆ 1 ಲಕ್ಷ ರೂಪಾಯಿ ಕೂಡ ಉಚಿತವಾಗಿ ನಿಮಗೆ ಭಾಗ್ಯಲಕ್ಷ್ಮಿ ಬಾಂಡ್ ಆಗಿ ಅವ್ರಿಗೆ 18 ವರ್ಷ ತಲುಪಿದ ಮೇಲೆ ವಿತ್ ಬಡ್ಡಿ ನಿಮಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಏನಪ್ಪ ಅಂದರೆ ಕರ್ನಾಟಕ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಮಂಡಳಿಯಲ್ಲಿ ನೀವು ನೋಂದಾಯಿತ ಸದಸ್ಯರಾಗಿರ್ಬೇಕು. ಇದು ಮೊದಲನೇದಾಗಿರ್ತಕ್ಕಂಥ ಅವರು ನಿಯಮ. ಹಾಗಾಗಿ ಬಹಳಷ್ಟು ಅಪಾರ್ಚುನಿಟಿ ಸೌಲಭ್ಯಗಳು ನಿಮಗೆ ಸಿಗ್ತಾ ಹೋಗ್ತವೆ. ಹಾಗಾಗಿ ಏನಪ್ಪ ಅಂದರೆ ನೀವು ಕಾಲಕಾಲಕ್ಕೆ ನಿಮ್ಮ ರಿನ್ಯೂವಲ್ ಕೂಡ ಮಾಡಿಸ್ಬೇಕಾಗತ್ತೆ. ಅದ್ರ ಜೊತೆಗೆ ನೋಡಿ ಫ್ರೆಂಡ್ಸ್, ನಿಮಗೆ ಸಿಗತಕ್ಕಂಥ ಬಹಳಷ್ಟು ಫೆಸಿಲಿಟಿನ ಕೂಡ ಪಡ್ಕೋಬೇಕಿತ್ತಪ್ಪ ಅಂದರೆ ಈ ಕೂಡಲೇ ಹೋಗಿ ನಿಮ್ಮ ಕಾರ್ಮಿಕ ಕಾರ್ಡನ್ನ ರಿನ್ಯೂವಲ್ ಮಾಡ್ಕೊಳ್ಳಿ, ಅಥವಾ ಮಾಡಿಸಿಲ್ಲ ಅಂದರೆ ತಪ್ಪದೇ ಮಾಡಿಸ್ಕೊಂಡು ನೀವೆಲ್ಲರೂ ಕೂಡ ಈ ಸೌಲಭ್ಯನ ಪಡ್ಕೋಬೋದು ಫ್ರೆಂಡ್ಸ್. ಸೊ ಇದು ಏನಪ್ಪ ಅಂದರೆ ಕಾರ್ಮಿಕ ಕಾರ್ಡ್ ಹೊಂದಿರತಕ್ಕಂಥ ಸರ್ಕಾರದ ವತಿಯಿಂದ ನೀಡ್ತಕ್ಕಂಥ ಶುಭ ಸುದ್ದಿ. ಹಾಗಾಗಿ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತ ಬಹಳ ಜನ ಕೇಳ್ತಾ ಇದ್ದಾರೆ. ಅರ್ಜಿನ ಸಲ್ಲಿಸಲಿಕ್ಕೆ ನೀವು ಹತ್ತಿರದ ತಾಲೂಕು ಕಾರ್ಮಿಕ ನಿರೀಕ್ಷಕರು ಅಥವಾ ಕಾರ್ಮಿಕ ಅಧಿಕಾರಿಯನ್ನು ಭೇಟಿಯಾಗಿ
ನಮೂನೆ 23 ಮದುವೆ ಸಹಾಯಧನ ಆಮೇಲೆ ಭಾಗ್ಯಲಕ್ಷ್ಮಿ ಬಾಂಡಿಗೆ ಅರ್ಜಿನ ಕೇಳಿದ್ರೆ ಸಾಕು ಫ್ರೆಂಡ್ಸ್, ಅರ್ಜಿನ ಅವ್ರು ನಿಮಗೆ ಕೊಡ್ತಾರೆ. ಆದ್ರೆ ಅರ್ಜಿ ಕೊಟ್ಟ ಮೇಲೆ ಪೂರಕ ದಾಖಲೆ ಆಗಿರ್ತಕ್ಕಂಥ ನಿಮ್ಮ ಕಾರ್ಮಿಕ ಕಾರ್ಡು, ಲೇಬರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಮದುವೆ ವಿವಾಹ ನೋಂದಣಿ ಪ್ರಮಾಣ ಪತ್ರ, ಅದ್ರ ಜೊತೆಗೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಬರ್ತ್ ಸರ್ಟಿಫಿಕೇಟ್ನ ಅಟ್ಯಾಚ್ಮೆಂಟ್ ಮಾಡಿ ನಿಮಗೇನಪ್ಪ ಅಂದರೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ಏನಪ್ಪ ಅಂದರೆ ನಿಮಗೇನಪ್ಪ ಅಂದರೆ ನೀಡ್ತಕ್ಕಂಥ ಒಂದು ಸೌಲಭ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಕೂಡಲೇ ಅರ್ಜಿನ ಸಲ್ಲಿಸಿದ್ರೆ ನಿಮ್ಗೆ 60 ದಿನದಲ್ಲಿ 2 ತಿಂಗಳೊಳಗಾಗಿ ನಿಮಗೇನಪ್ಪ ಅಂದರೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೂಡ ಕೊಡ್ತಾರೆ, 50,000 ರೂಪಾಯಿದು ವಂತಿಗೆ ಬಾಂಡ್ನ, ಮತ್ತು ಅದ್ರ ಜೊತೆಗೆ ನಿಮಗೆ 50,000 ರೂಪಾಯಿ ಮದುವೆ ಸಹಾಯಧನ ಕೂಡ ನೀವು ಪಡ್ಕೋಬೋದು ಫ್ರೆಂಡ್ಸ್. ಏನ ಫ್ರೆಂಡ್ಸ್, ಇದು ಏನಪ್ಪ ಅಂದರೆ ಕರ್ನಾಟಕ ಕಟ್ಟಡ ವಿತರಣೆ ನಿರ್ಮಾಣ ಕಾನೂನು ಕಲ್ಮಿನಲ್ಲಿ ಅರ್ಜಿನ ಯಾವ ಥರ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸೋದು ಯಾವ ಥರ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.